ಸಂಗತಿ ದಿವಸ ಜಗನ್ಮಾತೆ ಜಗನ್ಮಂದೆಯಾಗಿರ್ತಕ್ಕಂಥ ಚಾಮುಂಡೇಶ್ವರಿಯ ಹರಿದಾಮಗಳಿಗೆ ಶತಕೋಟಿ ನಮಸ್ಕಾರ ಸಮರ್ಪಿಸಿ ಇವತ್ತಿನ ದಿವಸ ತಮ್ಮೆಲ್ಲರ ಒಂದು ಆಶೀರ್ವಾದ ಹಾಗೂ ಈ ಸಂಸ್ಥೆಯ ಅಕಾಡೆಮಿಯ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರ ವತಿಯಿಂದ ಸುಮಾರು 600 ಕಿಲೋಮೀಟರ್ ದೂರದಿಂದ ಬಂದು ಇಲ್ಲೊಂದು ಪ್ರದರ್ಶನ ಮಾಡಿ ಪ್ರತ್ಯಕ್ಷ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಅಧಿಕಾರಿಗಳು ಹಾಗೂ ಸರ್ವ ಈ ಮೈಸೂರಿನ ಎಲ್ಲ ಅಭಿಮಾನಿಗಳು ನನ್ನ ಸಹಸ್ರ ಕಂಪನಿ ವತಿಯಿಂದ ಧನ್ಯವಾದಗಳನ್ನು. ಅದೇ ರೀತಿಯಾಗಿ ಈ ನಾಟಕ ಗದ್ದರಿಗೆ ಭಾಗ್ಯವತಿ ದೇವಿ ಅಂತಕ್ಕಂಥ ಒಂದು ಪೌರಾಣಿಕ ನಾಟಕ. ಈಗ ಹೆಂಗೆ ಹಿಂದೂ ಮಹಾರಾಜರಾಗಿದ್ದಾರೆ ಅಂಥ ಒಂದು ಘಟನೆ ನಡೆದಂಥ ಒಂದು ಘಟನೆಯನ್ನು ಆಧಾರವಿಟ್ಟುಕೊಂಡು ಭೀಮಾ ತೀರದಲ್ಲಿ ಗದ್ದರಿಗೆ ಭಾಗ್ಯವತಿ ಅಂದರೆ ಯಾರು ಮಹಾಲಕ್ಷ್ಮಿ ಅವತಾರ ಆಗಿ ಯಾವ ಆನೆ ಮುಂದೆ ಅರಸನ ಮನೆಯೊಳಗೆ ಆಕೆ ಸುಲ್ತಾನಪುರದ ಅರಸನ ಮನೆಯೊಳಗೆ ಪ್ರವೇಶ ಮಾಡ್ತಾಳೆ. ನಾನು ನಿಮ್ಮ ಮನೆಗೆ ಬರಬೇಕಂತ ನನ್ನ ಕರ್ಪತ್ತಿನ ಬಾತ್ ಕೇಳಿದಾಗ ಸುಲ್ತಾನಪುರದ ಅರಸರು ಆ ಲಕ್ಷ್ಮೀ ದೇವಿಯನ್ನು ತಮ್ಮ ಮನೆಗೆ ಬರಮಾಡಿಕೊಳ್ತಾರೆ. ಆವಾಗ ಅಲ್ಲಿ ಏನಾದರೂ ಅಂತ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದಿರೋದ್ರಿಂದ ಅವರಿಗೆ ಐಶ್ವರ್ಯಗಳು ಮುಂದೆ ತುಳುಕಲಿಕ್ಕಿರ್ತಾರೆ. ಆವಾಗ ರಾಜನಿಗೆ ಏನಾದರೂ ಅಂತಂದ್ರೆ ನಾನು ವಿಧ ಮಾಡಬೇಕು ಸಾಕಷ್ಟು ಐಶ್ವರ್ಯ ತೆಗೆದು ಮಾಡಬೇಕು ಅಂತ ಹೇಳಿ ಆನೆಯಿಂದ ಅರಸನು ಕೂಡ ವಿಭಿತ್ವವನ್ನು ಮಾಡ್ತಾ ಇದ್ದಾನೆ. ವಿಜಯನಗರ ಸಾಮ್ರಾಜ್ಯದ ಬರ್ತಕ್ಕಂಥ ಒಂದು ವಿಷಯ. ಆ ವಿಷಯದಲ್ಲಿ ಅಲ್ಲಿ ಮಹಾಲಕ್ಷ್ಮಿ ಏನ್ ಮಾಡ್ತಾಳೆ ಅಂಡ ಶಸ್ತ್ರರಾಗಿ ಇವತ್ತು ಈ ಒಂದು ಹೇ ಕೃತ್ಯವನ್ನು ಮಾಡ್ತಾರಲ್ಲ ರಾಜ ಅಂತೇಳಿ ಆ ಮನೆಯನ್ನು ತೊರೆದ ಒಂದು ಅರಣ್ಯದೊಳಗೆ ಹೋಗಿದ್ದ ಅರಣ್ಯದೊಳಗೆ ಒಬ್ಬ ಕುರಿ ಕಾಯ್ತಕ್ಕಂಥ ಒಬ್ಬ ಯಮನ ಅಂತಕ್ಕಂಥ ಒಂದು ಕುರಿ ಕಾಯಿಯ ಮನುಷ್ಯನಿಗೆ ತಾನು ಭೇಟಿಯಾಗ್ತಾಳು ತನ್ನ ನಿಜವಾದ ರೂಪವನ್ನು ತೋರಿಸ್ತಾಳ ಅವನಿಗೆ ತಮ್ಮ ನಿನ್ನ ಮನೆಗೆ ಬರ್ಬೇಕಂತ ಅಂತೇಳಿ. ಅವಾಗ ಯಮನ ಊರಾಗ ನಂದಿ ಮುಂದೆಲ್ಲ ಹೇಳ್ತಾನೆ ನಮಗೆ ನನಗೊಂದು ದೇವಿ ಒಂದು ಪ್ರದಕ್ಷಿಣೆ ಆಗ್ಯಾಳು ಮತ್ತು ನನ್ನ ಮನೆಗೆ ಬಂದಂತಾಳು ಹೆಂಗೆ ಅಂತೇಳಿ ಏ ಏನು ಸುಳ್ಳು ಹೇಳ್ತಾನೆ ಅಂತೇಳಿ ನಮ್ಮನಿಗೆ ಎಲ್ಲರೂ ಅಪಹಾಸ ಮಾಡಿರ್ತಾರೆ. ಅವಾಗ ಆ ಊರ ಗೌಡನ್ನ ಕೇಳ್ತಾಳೆ ಆದ್ರೆ ಅವನಿಗೆ ಪ್ರತ್ಯಕ್ಷ ಆಗುದಿಲ್ಲ ಆದ್ರೆ ಯಮನಿಗೆ ಮಾತ್ರ ನಿಜವಾಗಿ ಆ ತಾಯಿಗೆ ಬಹಳಷ್ಟು ಪ್ರೀತಿರ್ತದೆ. ಮುಂದೆ ಎಲ್ಲಿ ಹೋಗಿದ್ದಂತಪ್ಪ ಅಂತಂದ್ರೆ ಇದು ಭೀಮಾತೀರದೊಳಗೆ ಒಂದು ಪ್ರಾಚೀನ ಕಂಬದೊಳಗೆ ಅಲ್ಲಿ ಸ್ಥಾಪನೆ ಆಗ್ತಿದ್ದಕ್ಕೆ ಒಂದು ಸರ್ಪದ ರೂಪದೊಳಗೆ ಹೋಗಿ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ಭಕ್ತರಿಗೆ ಭಾಗ್ಯವತಿ ದೇವಿಯ ಒಂದು ಮಹಿಮೆಯ ಚರಿತ್ರೆಯನ್ನು ನಮ್ಮ ಸಿದ್ದಾಪುರದ ಕಲಾವಿದರು ಜಮಖಂಡಿ ತಾಲೂಕ ಬಾಗಲಕೋಟೆ ಜಿಲ್ಲೆ ನಮ್ಮ ಸಿದ್ದು ಉಪಸ್ಥಿತಿಯವರ ಸಾರಥಿಗಳು ನಾವೆಲ್ಲ ಇಲ್ಲಿ ಬಂದು ಪ್ರದರ್ಶನ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಉಪಸ್ಥಿತಿ ಸರ್ಗಳು ಮತ್ತು ಇಲ್ಲಿದ್ದಂಥ ಎಲ್ಲ ಅಕಾಡೆಮಿಯ ಸದಸ್ಯರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳ್ತಾನೆ. ಇವತ್ತು ಗದ್ದರಿಗೆ ಅಂದ್ರೆ ನಮಗೆಲ್ಲ ಬಹಳಷ್ಟು ದುರ್ಗದ ಡಿಸ್ಟಿಕ್ ಒಳಗೆ ಬರುತ್ತೆ ಬಹಳ ದೊಡ್ಡ ದೇವಸ್ಥಾನ ಇವತ್ತು ಚಾಮುಂಡೇಶ್ವರಿ ತಾಯಿ ಹೆಂಗೆ ಆಚರಣೆ ಮಾಡ್ತಾರೋ ಅಷ್ಟೇ ಒಂದು ಪವಾಡವನ್ನು ಮಾಡಿದ್ರಿಂದ ಆ ಭಾಗ್ಯವಂತಿ ದೇವಿಯ ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡ್ತೀವಿ. ನಾವೆಲ್ಲರೂ ಶಾಂತಿಯಿಂದ ಈ ಒಂದು ಕಲಾ ಸೇವೆಯನ್ನು ನಾವೇನು ತಪ್ಪು ಮಾಡಿದ್ರೆ ಕೂಡ ನನ್ನ ಮನೆಯೊಳಗೆ ಯಾವುದಕ್ಕೆ ನಮ್ಮ ಮಗು ತಪ್ಪು ಮಾಡೋದಕ್ಕೆ ಏನೋ ನನಗೆ ಲೋಪದೋಷ ಆದರೂ ನಾವೆಲ್ಲ ನಮ್ಮ ಮುಂದೆ ಮಕ್ಕಳೆಂದು ಹಾರೈಸಿ ನಮ್ಮ ತಪ್ಪನ್ನು ಮನ್ನಿಸಿ ಒಳ್ಳೆಯದನ್ನು ಸ್ವೀಕಾರ ಮಾಡಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಮ್ಗೆಲ್ಲರಲ್ಲೇ ಮತ್ತೊಮ್ಮೆ ಕೈ ಮುಗಿದ್ಬಿಡಿ ಕೇಳುತ್ತ Yeah.
Thank you.
ಆತ್ಮ ಜ್ಞಾನವೆಂದರೆ ಏನು ಎಂಬುದು ತಮಗೆ ತಿಳಿದಿರಬಹುದಲ್ಲ ಪರಮೇಶ್ವರ.
ಮೂರು ಲೋಕವನ್ನು ಆಳಿದವನಿಗಿರು ತಾವಿನ ಮಗನೆ. ಈ ವಿಷಯವನ್ನು ತಾವೇ ತಿಳಿಸಿಕೊಡಬೇಕಲ್ಲವೇ? ಹಾಗಾದರೆ ಹೇಳಿ ಪ್ರವೇಶ ನೋಡಿ, ಆತ್ಮ ಜ್ಞಾನವೆಂದರೆ ಈ ಜಗತ್ತಿಗೆ ಅಂದರೆ ನನ್ನನ್ನು ಕಾಣುವುದೇ ಆತ್ಮಜ್ಞಾನ ಬ್ರಹ್ಮಜ್ಞಾನವಾಗಿದೆ. ಇದು ಎಲ್ಲ ನರಮಾನವರಿಗೂ ಸಾಧ್ಯವಿಲ್ಲ, ಇದು ಪರಿಶುದ್ಧ ಹೃದಯವುಳ್ಳವರಿಗೆ ಮಾತ್ರ ಸಾಧ್ಯ. ಆ ನರಮಾನವನ್ನು ಈ ಜಗತ್ತಿಗೆ ಏನನ್ನು ಕೊಡುತ್ತಾನೆಯೋ ಅದರ ಇಮ್ಮಡಿಯಾಗಿ ಮುಮ್ಮಡಿಯಾಗಿ ನೂರ್ಮಡಿಯಾಗಿ ಈ ಜಗತ್ತು ಆ ನರಮಾನವನಿಗೆ ಕೊಡುತ್ತದೆ ಎಂಬುದನ್ನು ಆ ನರಮಾನವನ್ನು. ಅದನ್ನು ಬಿಟ್ಟು ಅನ್ಯಾಯ ಅತ್ಯಾಚಾರಗಳನ್ನು ಮಾಡುತ್ತಾ ಹೋದರೆ ಈ ಭೂಲೋಕ ಮತ್ತಷ್ಟು ನಶಿಸಿಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ. ಹೌದು ಪರಮೇಶ್ವರ, ಹರ್ಷಿಗಳೇ ಹೇಳಿ ಪರಮೇಶ್ವರ. ನೋಡಿ, ಇದೀಗ ತಾವೇ ಆಗಮಿಸಿದ ತಾವೇ ತಿಳಿಸಿದ್ರಲ್ಲವೇ, ಭೂಲೋಕದಲ್ಲಿ ಅನ್ಯಾಯ ಅತ್ಯಾಚಾರ ಅದಕ್ಕಾಗಿ ಭೂಲೋಕದಲ್ಲಾಗುತ್ತಿರುವಂತಹ ಅನ್ಯಾಯ ಅತ್ಯಾಚಾರವನ್ನು ಅಳಿಸಿ ಹಾಕಲು ಹಲವು ಜನಗಳವರೆಗೆ ಭೂಲೋಕ ಸಂಚಾರಕ್ಕಾಗಿ ಈ ನನ್ನ ಅರ್ಧಾಂಗಿನಿಯಾದ ಪಾರ್ವತಿ ಎಂದು ಭೂಲೋಕಕ್ಕೆ ಕಳುಹಿಸಬೇಕಿರುತ್ತೆ. ಭೂಲೋಕದಲ್ಲಿರುವ ಅನ್ಯಾಯ ಅತ್ಯಾಚಾರವನ್ನು ಅಳಿಸಿ ಹಾಕಲು ತಾವು ಕೂಡ ಈಗಿಂದೀಗಲೇ ಭೂಲೋಕಕ್ಕೆ ಪಯಣ ಬೆಳೆಸಬೇಕು. ನಾನು ಕೂಡ ಭೂಲೋಕದಲ್ಲಿ ಅನ್ಯಾಯ ಅತ್ಯಾಚಾರವನ್ನು ಕಳಿಸಿ ಹಾಕಲಿಕ್ಕೆ ಭೂಲೋಕ ಸಂಚಾರ ಮಾಡಬೇಕೆ? ಹೌದು ಮಹಾರಾಯ. ಭೂಲೋಕದಲ್ಲಿ ಕೌಶಿಕನೆಂಬ ಋಷಿಯು ಬಹಳ ತಪಸ್ಸು ಮಾಡುತ್ತಿದ್ದಾನೆ. ಆ ಋಷಿಯ ತಪಸ್ಸಿನ ಶಕ್ತಿ ಎಷ್ಟಿದೆ ಎಂದರೆ ಅತಳ ಸುತ್ತಳ ಪಾತಾಳ ತಳತಳ ಎಂಬ ಈ 14 ಲೋಕಗಳನ್ನು ಗಡಗಡ ಗಡಗಡ ಎಂದು ನಡೆಯುವ ಶಕ್ತಿ ತುಂಬಿದೆಯ ಅವನ ತಪಸ್ಸಿಗೆ ಮೆಚ್ಚಿ ನನ್ನ ಒಳಮನಸ್ಸು ಅವನ ತಪಸ್ಸಿಗೆ ಭಯಭೀತರಾಗಿ ಯಮ ಸೋಮಾದಿಗಳು ವಾದಕ್ಕೆಲ್ಲರೂ ವೇದ ವಾದ್ಯರು ವಿಶ್ವದ 33 ದೇವಾನು ದೇವತೆಗಳೆಲ್ಲರೂ ಅವನ ತಪಸ್ಸಿಗೆ ಅಂಜಿ ನನ್ನ ಮೊರೆ ಬಂದಿದ್ದಾರೆ. ಅದಕ್ಕಾಗಿ ತಾವು ಭೂಲೋಕಕ್ಕೆ ಮೇಣಕ್ಕೆ ಇವರಲ್ಲಿ ಯಾರದಾದರೊಬ್ಬರ ಸಹಾಯವನ್ನು ಪಡೆದು ಆ ಕೌಶಿಕ ಋಷಿಯನ್ನು ಮೋಸಗೊಳಿಸಿ ಆ ಕೌಶಿಕ ಋಷಿಯ ತಪಸ್ಸಿನ ಶಕ್ತಿಯನ್ನು ಅಂದರೆ ಆತನ ತಪಸ್ಸಿನ ತೇಜಸ್ಸನ್ನು ತಾವು ಸಿದ್ಧಪಡಿಸಿ ಬರಬೇಕು. ಹೇಳಿ ಪರಮೇಶ್ವರ, ಅಷ್ಟಕ್ಕೆ ತಮ್ಮ ಕಾರ್ಯ ಮುಖ್ಯ. ಮತ್ತೇನು ಮಾಡಬೇಕು? ತಾವು ಮಾಡಬೇಕಾದಂತಹ ಅತಿ ಮುಖ್ಯವಾದಂತಹ ಕಾರ್ಯ ಯಾವ ಕಾರ್ಯ ಅದಾವುದು ಎಂದರೆ ಭೂಲೋಕದಲ್ಲಿ ಭೀಮಾ ನದಿಯ ದಡದಲ್ಲಿ ಕತ್ತಲಗಿ ಎನ್ನುವಂತಹ ಒಂದು ಪುಟ್ಟ ಗ್ರಾಮವಿದೆ. ಆ ಕತ್ತರಗಿ ಎನ್ನುವಂತಹ ಪುಟ್ಟ ಗ್ರಾಮದಲ್ಲಿ ಕುರುಬನ ವಂಶದಲ್ಲಿ ಮಾಯಮ್ಮ ಎನ್ನುವಂತಹ ಊರುಗಳು ಪ್ರತಿವ್ರತ ಹೆಣ್ಣು ಮಗಳಿದ್ದಾರೆ. ಆ ಮಾಯಮ್ಮ ಎನ್ನುವಂತಹ ಪ್ರತಿವ್ರತ ಹೆಣ್ಣು ಮಗಳಿಗೆ 10 ಮಕ್ಕಳ ಭಾಗ್ಯವೇ ಇಲ್ಲ. ಆ ಮಾಯಮ್ಮ ಎನ್ನುವಂತಹ ಹೆಣ್ಣು ಮಗಳು 10 ನನ್ನನ್ನು ಕುರಿತು ಪರಮೇಶ್ವರ ಹೇಗಾದರೂ ಮಾಡಿ ನನಗೆ ಒಂದು ಮುತ್ತು ಕಂದನನ್ನು ಕೊಟ್ಟು ಕರುಣಿಸು ಪರಮೇಶ್ವರ ಎಂದು ನನ್ನನ್ನು ಕುರಿತು ಪುತ್ರ ಕಾಮಿಷ್ಠಿ ಯಾಗವನ್ನು ಕೂಡ ಮಾಡುತ್ತಾಳೆ. ಮಾಯಮ್ಮ ಎನ್ನುವಂತಹ ಹೆಣ್ಣು ಮಗಳ ತಪಸ್ಸಿಗೆ ಮೆಚ್ಚಿ ತಪಾಸ್ತು ಎನ್ನುವ ಶೀಘ್ರದಲ್ಲಿ ಅವಳ ಗರ್ಭದಲ್ಲಿ ದ್ಯಾಮಣ್ಣ ಎನ್ನುವಂತಹ ಮುದ್ದಾದ ಗಂಡು ಮಗು ಜನಿಸುತ್ತದೆ. ದ್ಯಾಮಣ್ಣ ಎನ್ನುವಂತಹ ಅಲ್ಲಿಯೇ ಪುಲಕವನ್ನು ಉದ್ಧರಿಸಲಿಕ್ಕೆ ಹೋದ ಈ ನನ್ನ ಅರ್ಧಾಂಗಿಣಿಯಾದ ಪಾರ್ವತಿಯನ್ನು ಕುರಿತು ಪೂಜೆ ಪುನಸ್ಕಾರಗಳನ್ನು ಮಾಡಿ ಇವಳನ್ನು ಒಲಿಸಿಕೊಳ್ಳುವಂತೆ ಆ ದ್ಯಾಮಣ್ಣ ಎನ್ನುವಂತಹ ಬಾಲಕನಿಗೆ ಸ್ವತಃ ತಾವೇ ಮುಂದೆ ನಿಂತು ಭೂಲೋಕದಲ್ಲಾಗುತ್ತಿರುವಂತಹ ಅನ್ಯಾಯ ಅತ್ಯಾಚಾರವನ್ನು ಅಳಿಸಿ ಹಾಕಲು ತಾವು ಈಗಿಂದೀಗಲೇ ಭೂಲೋಕಕ್ಕೆ ಹೋಗಿ ಬರಬಹುದಲ್ಲ ಪರಮೇಶ್ವರ? ಯಮಲೋಕಕ್ಕೆ ಮತ್ತು ಭೂಲೋಕಕ್ಕೆ ಹೋಗ ಬರಲಿಕ್ಕೆ ಅಪ್ಪಣೆ ಕೊಡುವಂತ ನಮಗೆ ಮಂಗಲವಾಗಲಿ ಮನಸ್ಸಿಗೆ. Thank you.
ಸಾರವಂತೆ. ಹೌದು ನೋಡು ಸ್ವಾಮಿ. ಅದಕ್ಕಾಗಿ ಭೂಲೋಕದಲ್ಲಿರುವ ಅನ್ಯಾಯ ಅತ್ಯಾಚಾರವನ್ನು ಅಳಿಸಿ ಹಾಕಲು ನೀನು ಕೂಡ ಈಗಿಂದೀಗಲೇ ಭೂಲೋಕಕ್ಕೆ ಪಯಣ ಬೆಳೆಸಬೇಕು ಪಾರ್ವತಿ. ಪಾರ್ವತಿ ಸ್ವಾಮಿ, ಭೂಲೋಕದಲ್ಲಿ ನೀನು ಮೊದಲಿಗೆ ಎಲ್ಲಿಗೆ ಹೋಗಬೇಕು ಎಂದರೆ, ಭೂಲೋಕದಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಆಣೆಗುಂಡಿ ಎನ್ನುವಂತಹ ಒಂದು ಪುಟ್ಟ ಸಾಮ್ರಾಜ್ಯವಿದೆ ಪಾರ್ವತಿ. ನಿಲ್ಲು, ಆ ಆಣೆಗುಂಡಿ ಎನ್ನುವಂತಹ ಪುಟ್ಟ ಸಾಮ್ರಾಜ್ಯಕ್ಕೆ ಓರ್ವ ಅರಸನಿದ್ದಾನೆ, ರಾಮರಾಯ ಎಂದು ಆತನ ಹೆಸರು. ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ ಇದ್ದಾನೆ ಆ ಆನೆಗುಂಡಿಯ ಅರಸ. ನೀನು ಆ ಆನೆಗುಂಡಿಯ ಅರಸನ ಮನೆಯಲ್ಲಿ ವರ ಮಹಾಲಕ್ಷ್ಮಿಯಾಗಿ ಜನಿಸಿ, ಅಷ್ಟಲಕ್ಷ್ಮಿಯಾಗಿ ಜನಿಸಿ, ಆ ಆನೆಗುಂಡಿಯ ಅರಸನಿಗೆ ಹೇಳಿದ ಭೋಗಭಾಗ್ಯವನ್ನು ಮತ್ತು ಸಿರಿ ಸಂಪತ್ತನ್ನು ಮತ್ತು ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಬರುವಂತವಳಾಗಬೇಕು. ಒಂದು ವೇಳೆ ನೀನು ಆ ಆನೆಗುಂಡಿಯ ಅರಸನ ಮನೆಗೆ ಹೋಗಿ ಆ ಆನೆಗುಂಡಿಯ ಅರಸನಿಗೂ ಕೂಡ ಸಾಕಷ್ಟು ಸಿರಿ ಸಂಪತ್ತನ್ನು ಅಷ್ಟ ಐಶ್ವರ್ಯವನ್ನು ಕೊಟ್ಟ ಕ್ಷಣ ಆ ಆನೆಗುಂಡಿಯ ಅರಸನಿಗೂ ಕೂಡ ಸಿರಿತನದ ಸೊಕ್ಕು ಬಂದು ನಿನ್ನನ್ನು ತಿರಸ್ಕರಿಸಿದರೂ ತಿರಸ್ಕರಿಸಬಹುದು. ಒಂದು ವೇಳೆ ಆ ಆನೆಗುಂಡಿಯ ಅರಸನಿಗೆ ಸಿರಿತನದ ಅಮಲು ಬಂದು ನಿನ್ನನ್ನು ತಿರಸ್ಕರಿಸಿದನೆಂದರೆ, ನೀನು ಆ ಆನೆಗುಂಡಿಯ ಅರಸನ ಮನೆಯನ್ನು ಬಿಟ್ಟು ಘೋರವಾದ ಗತ ಸರ್ಪದ ರೂಪವನ್ನು ಬಾಳಿ ತುಂಗಭದ್ರಾ ನದಿಯಲ್ಲಿ ಹಿಡಿಯುತ್ತಾ ನೇರವಾಗಿ ನೀನು ಭೀಮಾ ನದಿಯ ದಡಕ್ಕೆ ಬಂದು ಸೇರಬೇಕು. ಅಲ್ಲಿ ಭೀಮಾ ನದಿಯ ದಡದಲ್ಲಿ ಕತ್ತರಗಿ ಎನ್ನುವಂತಹ ಪುಟ್ಟ ಗ್ರಾಮದಲ್ಲಿ ಯಾಮಣ್ಣ ಎನ್ನುವಂತಹ ಮುದ್ದಾದ ಬಾಲಕ ನಿನ್ನನ್ನು ಕುರಿತು ಪೂಜೆ ಪುರಸ್ಕಾರಗಳನ್ನು ಪಾರ್ವತಿ. ಅವನಿಗೆ ನೀನು ಬಲಿದು ಅವನಿಂದಲೇ ಈ ನಿನ್ನ ಭವ್ಯವಾದ ಮೂರ್ತಿಯನ್ನು ಆ ಕತ್ತರಗಿಯ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಅದೇ ಬಾಲಕನಿಂದಲೇ ಭಾಗ್ಯವಂತಿ ಎಂದು ಮರುನಾಮಕರಣವನ್ನು ಮಾಡಿಸಿಕೊಂಡು ಆ ಕತ್ತರಗಿಯ ಗ್ರಾಮಕ್ಕೆ ಯಾವ ಭಕ್ತರು ಭಕ್ತಿಯಿಂದ ನಿನಗೆ ತಲೆಬಾಗಿ ನಿನ್ನಲ್ಲಿ ಸಿರಿಯಾಡಲಿಕ್ಕೆ ಬರುತ್ತಾರೆಯೋ ಅಂತಹ ಭಕ್ತರಿಗೆ ಬೇಡಿದ ಭೋಗಭಾಗ್ಯವನ್ನು ಮತ್ತು ಸಿರಿ ಸಂಪತ್ತನ್ನು ಕೊಟ್ಟು ಎಂತಹ ಭಾಗ್ಯವಂತಿ ಎಂದು ಯಾವ ಭಕ್ತರು ನಿನ್ನನ್ನು ಹೀಯಾಳಿಸುತ್ತಾರೆಯೋ ಅಂತಹ ಭಕ್ತರಿಗೆ ಶಿಕ್ಷೆಯನ್ನು ಕೊಟ್ಟು ಭೂಲೋಕದಲ್ಲಾಗುತ್ತಿರುವಂತಹ ಅನ್ಯಾಯ ಅತ್ಯಾಚಾರವನ್ನು ಅಳಿಸಿ ಹಾಕಿ ಮತ್ತೆ ನೀನು ಈ ನಮ್ಮ ಕೈಲಾಸಕ್ಕೆ ಆಗಮಿಸಿ ಮತ್ತೆ ಹೋಗಿ ಬರುವಂತ ನಿನಗೆ ಮಂಗಲವಾಗಲಿ ಪಾರ್ವತಿ ಹೋಗಿ ಬರುವಂತ ಏಕೆಂದರೆ ನನ್ನ ಒಡನಾಡಿಗಳಾದ ಆ ನಾಗಕನ್ಯೆಯರು ನನ್ನ ಪಾದ ಪೂಜೆಯನ್ನು ಇಟ್ಟುಕೊಂಡಿದ್ದಾರೆ.